ಈ ಒಂದು ಐತಿಹಾಸಿಕ ಆನೆಗುಂದಿ ಉತ್ಸವ ಇಷ್ಟ ಮಟ್ಟಕ್ಕೂ ಆಗುತ್ತೆ ಅನ್ನೋ ನಂಬಿಕೆ ನನಗಿರಲಿಲ್ಲ. ಇದನ್ನು ನೋಡಿ ಕಣ್ಣಿಗೆ ತೃಪ್ತಿ ಆಯ್ತು, ನನಗೆ ಬಹಳ ತೃಪ್ತಿ ಆಯ್ತು. ನಿಮ್ಮಲ್ಲಿರೋ ಕಾಳಜಿ, ನಿಮ್ಮಲ್ಲಿರೋ ಪ್ರೀತಿ, ನಿಮ್ಮಲ್ಲಿರೋ ಒಂದು ಅಭಿಮಾನ, ಈ ತರ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಮಂದಿ ಜನ ಬಂದು ಇದನ್ನ ಯಶಸ್ಸುಗೊಳಿಸ್ತಾ ಇದೀರಲ್ಲ, ನೀವು ನಿಜವಾದ ದೇವರುಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಅಭಿಮಾನಿಗಳನ್ನ ದೇವರು ಅಂತ ಅವತ್ತು ಅಪ್ಪಾಜಿ ಹೇಳಿದ್ರು, ಮತ್ತೆ ಮುರಳಿ ಸರ್ ಕೂಡ ಹೇಳ್ತಾ ಇದಾರೆ, ಇವತ್ತು ಇಲ್ಲಿ ಬಂದಿರೋರು ಪ್ರತಿಯೊಬ್ಬರು ದೇವ್ರಂತ. ಅವ್ರ ಕಣ್ಣುಗಳಲ್ಲಿ ಕಾಣಿಸೋ ಆ ನಕ್ಷತ್ರಗಳೇ ನಮಗೆಲ್ಲ ಕಣಮ್ಮ. ದೊಡ್ಡವ್ರು ಹೇಳಿರೋದೇ ಇಷ್ಟು, ದೇವ್ರು ಎಲ್ಲೂ ಇಲ್ವಂತೆ, ನಮ್ಮ ಅಭಿಮಾನಿ ಕಣ್ಗಂತೆ, ಅವರಿಂದನೇ ನಾವು, ಅವರಿಂದನೇ ನಾವು ಯಾವಾಗ್ಲೂ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಮ್ಮ. ಸೂಪರ್. ಹಾಗಾದ್ರೆ ಈ ದೇವರ ಸಮ್ಮುಖದಲ್ಲಿ ಒಂದು ವಿಶೇಷವಾದಂತಹ ಪೂಜೆ ಆಗ್ಬೇಕು, ಒಂದು ಸ್ಪೆಷಲ್ ಮೊಮೆಂಟ್ ಆಗ್ಬೇಕು, ಅದು ನಡಿಬೇಕಂದ್ರೆ ತಾವು ಇಲ್ಲೇ ಇರ್ಬೇಕು. ಅಂಡ್ ಐ ರಿಕ್ವೆಸ್ಟ್ ಜನಾರ್ದನ್ ರೆಡ್ಡಿ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಾಗಿ ಕೋರಿಕೆ. ಬರ್ಲಿ ಚಪ್ಪಾಳ ಆನೆಗೊಂದಿಯ ರಾಜ ನಮ್ಮ ಜನಾರ್ದನ್ ರೆಡ್ಡಿ ಸರ್ಗೆ. ಶ್ರೀ ಮುರಳಿ ಅವರಿಗೆ ಆನೆಗೊಂದಿ ಉತ್ಸವದ ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಅವರಿಲ್ಲಿಗೆ ಆಗಮಿಸಿ ತಮ್ಮೆಲ್ಲರನ್ನು ಕೂಡ ರಂಜಿಸಿ, ತಾವೇನು ಎಕ್ಸ್ಪೆಕ್ಟ್ ಮಾಡಿದಿರೋ ಅದಕ್ಕಿಂತ ಇನ್ನೂ ಹೆಚ್ಚಾಗಿ ಅವ್ರು ರಂಜಿಸಿದ್ದಾರೆ ಅಂತ ನನಗೆ ಅನಿಸಿದೆ. ಭಗವಂತ ಅವ್ರ ಇಡೀ ಕುಟುಂಬನೇ ಹಾಗೆ, ಡಾಕ್ಟರ್ ರಾಜ್ಕುಮಾರ್ ಅವರು ಇಡೀ ಅಂದರೆ ಅವರು ಭಗವಂತನಲ್ಲಿ ಒಬ್ಬ ಸೃಷ್ಟಿ, ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಒಂದು ಸೃಷ್ಟಿ. ಅದೇ ಒಂದು ರೀತಿಯಲ್ಲಿ ಅವ್ರ ಮಕ್ಕಳು ಶಿವರಾಜ್ ಕುಮಾರ್ ಆಗಿರ್ಬೋದು, ರಾಘವೇಂದ್ರ ರಾಜ್ಕುಮಾರ್ ಅವರಾಗಿರ್ಬೋದು, ಪುನೀತ್ ರಾಜ್ಕುಮಾರ್ ಅವರಾಗಿರ್ಬೋದು, ಅದೇ ರಕ್ತ ಅವ್ರ ಬ್ಲಡ್ ಅಲ್ಲಿ ಇರೋ ಕಾರಣ ಅಂದ್ರೆ ಜನರ ಮನಸ್ಸನ್ನ ರಂಜಿಸೋದಕ್ಕೆ ಅವ್ರು ಇವತ್ತು ಕೂಡ ಎಷ್ಟು ಶ್ರಮ ಪಡ್ತಾರೆ ಅನ್ನೋದಕ್ಕೆ ಇವತ್ತು ಶ್ರೀ ಮುರಳಿನೇ ಸಾಕ್ಷಿ. ಯಾಕಂದ್ರೆ ಅವರು ನಮ್ಮ ರಾಜ್ಕುಮಾರ್ ಹಾಡು ಆಡ್ತಾ ಇದ್ರೆ ಇವತ್ತು ಅವ್ರಿಗಿರುವಂತ ಒಂದು ಅಂದ್ರೆ ಇವತ್ತು ಪುನೀತ್ ರಾಜ್ಕುಮಾರ್ ಅವ್ರನ್ನ ಇವತ್ತೇನು ನಾವು ಕಳ್ಕೊಂಡಿದ್ದೀವಿ ಅಂದ್ರೆ ಇವತ್ತು ದೇವರಾಗಿ ಉಳ್ಕೊಂಡ್ಬಿಟ್ಟಿದ್ದಾನೆ. ಇವತ್ತು ಪುನೀತ್ ರಾಜ್ಕುಮಾರ್ ಇವತ್ತು ದೇವರಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ, ನಾನು ಯಾವ ಹಳ್ಳಿಗೆ ಹೋದ್ರು ಕೂಡ ಶ್ರೀ ಮುರಳಿ ಅವರೇ ಯಾವ ಹಳ್ಳಿಗೆ, ಇವತ್ತಿಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಚುನಾವಣಾ ಪ್ರಚಾರಕ್ಕೆ ನಾನು ಹೋಗ್ತಾ ಇದ್ರು ಕೂಡ ಪ್ರತಿ ಹಳ್ಳಿಯಲ್ಲಿ ಮೂರ್ನಾಲ್ಕು ಸೆಂಟರ್ಗಳಲ್ಲಿ ಪುನೀತ್ ರಾಜ್ಕುಮಾರ್ ಫೋಟೋನ ಪ್ರತಿಮೆಗಳನ್ನ ಇಟ್ಟು ಇವತ್ತು ಜನ ಒಂದು ದೇವ್ರ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಅದು ವಿಶೇಷವಾಗಿ ಏನಂತಂದ್ರೆ ನನ್ನ ಮಗ ಅವನು ಚಿಕ್ಕ ಹುಡುಗ 4 ವರ್ಷ ಮಗು ಇದ್ದಾಗ್ಲಿಂದ ಕೂಡ ಪುನೀತ್ ಅವ್ರ ಮುಂದೆ ಡ್ಯಾನ್ಸ್ ಮಾಡ್ತಾ ಇದ್ದ. ಸುಮಾರು 6 ಬಾರಿ ನಮ್ಮ ಮನೆಗೆ ಬಂದಿರ್ತಾರೆ. ಪುನೀತ್ ರಾಜ್ಕುಮಾರ್ ಹಾಡುಗಳಿಗೆ ಅವ್ನು ಹೆಜ್ಜೆ ಹಾಕಿ ಡ್ಯಾನ್ಸ್ ಮಾಡೋದನ್ನ ಅವ್ರು ನೋಡ್ತಾ ಇದ್ರು. ಅವನ್ ಬೆಳೆದ್ಮೇಲೆ ಅವನು ಹೀರೋ ಆಗ್ಬೇಕು ಅನ್ನೋ ಮಾತು ನಾನು ತಿಳಿಸಿದ ತಕ್ಷಣ ರಾಧಾಕೃಷ್ಣ ಅವರು ಮಾಯಾಬಜಾರ್ ಸಿನಿಮಾ ಡೈರೆಕ್ಟರ್ನ ನಿಮ್ಮ ರಿಲೇಟಿವ್ಸ್ ನಮ್ಮ ರಾಮ್ಕುಮಾರ್ ಮಗನಿಗೆ ಡೈರೆಕ್ಟ್ ಮಾಡ್ಲಿಕ್ಕೆ ರೆಡಿಯಾಗಿತ್ತು. ಆದ್ರೂ ಕೂಡ ಪುನೀತ್ ಅವ್ರು ಹೇಳಿದ್ರು, ಅಣ್ಣ ಚಿಕ್ಕ ಮಗು ಇದ್ದಾಗ್ಲಿಂದ ನಾನು ನೋಡ್ತಾ ಇದ್ದೀನಿ, ಫಸ್ಟ್ ಪ್ರಿಫರೆನ್ಸ್ ನಿನ್ ಮಗನಿಗೆ ಅಂತ ಹೇಳಿ ಡೈರೆಕ್ಟರ್ನ ಕಳಿಸಿ ಕಥೆಯಲ್ಲಿ ಇನ್ವಾಲ್ವ್ ಆಗಿ ಮತ್ತು ಕೊನೆ ಜೇಮ್ಸ್ ಮೂವಿ ಶೂಟಿಂಗ್ ನಡೆಯುವ ಸಂದರ್ಭದಲ್ಲಿ ಕಿರೀಟಿನ ಒಂದು 8 ದಿನ ಜೊತೆಯಲ್ಲೇ ಇಟ್ಕೊಂಡು ಶೂಟಿಂಗ್ ನಡೆಯುವಂತ ಟೈಮ್ನಲ್ಲಿ ಅದಾದ ಒಂದು ತಿಂಗಳಿಗೆ ಈ ಘಟನೆ ಆಯ್ತು. ಈಗಲೂ ಕೂಡ ಅವನು ಮಗ ಒಂದು ತಿಂಗಳು ಕೂಡ ಅವನು ತಡ್ಕೊಳಕ್ ಆಗ್ಲಿಲ್ಲ ದುಃಖದಲ್ಲಿ. ನಾವ್ ಯಾರು ಕೂಡ ಊಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಬಟ್ ಅವ್ರ ಆತ್ಮ ಇಡೀ ಕರ್ನಾಟಕ ರಾಜ್ಯ ಅಲ್ಲ, ಪ್ರತಿಯೊಬ್ಬ ಕನ್ನಡಿಗರ ಒಂದು ಹೃದಯದಲ್ಲಿ ಯಾವತ್ತಿಗೂ ಶಾಶ್ವತವಾಗಿ ಅವರು ಇನ್ನ ಅದನ್ನ ನಾನು ಏನ್ ಹೆಚ್ಚಾಗಿ ಮಾತಾಡ್ಲಿಕ್ಕೆ ನನಗೆ ನಿಜವಾಗ್ಲೂ ಕೂಡ ಆಗ್ತಾ ಇಲ್ಲ. ಇವತ್ತು ತಮ್ಮ ಬಗ್ಗೆ, ತಮ್ಮ ಕುಟುಂಬ, ತಮ್ಮ ಅಣ್ಣ ತಮ್ಮಂದ್ರು, ತಮ್ಮ ವಿನಯ ವಿಧೇಯತೆ, ಜನರ ಬಗ್ಗೆ ತಮಗಿರುವಂತ ಗೌರವ, ಅದರಿಂದ ಅವ್ರ ಆಯುಷ್ಯ ಏನಿದೆ ಆ ಬ್ಯಾಲೆನ್ಸ್ ಅದೆಲ್ಲ ನಿಮ್ ಕುಟುಂಬದಲ್ಲಿರೋ ಎಲ್ಲಾ ಕಲಾವಿದರಿಗೆ ದೇವರು ಅದನ್ನ ಆಡ್ ಮಾಡಿ ಎಲ್ರು 100 ವರ್ಷಕ್ಕಿಂತ ಹೆಚ್ಚಾಗಿದ್ದು ನಮ್ಮ ಕನ್ನಡಿಗರಿಗೆ ಶಾಶ್ವತವಾಗಿ ಮನೋರಂಜನೆ ಕೊಡೋ ಕುಟುಂಬ ನಿಮ್ದು ಯಾವತ್ತಿಗೂ ಆಗ್ಬೇಕು ಅನ್ನೋಂತ ಒಂದು ನನ್ನ ಆಸೆ. ನಿಮ್ ಸಹಕಾರ, ನಿಮ್ಮ ಪ್ರೀತಿ ಸರ್. ಮತ್ತು ಭಗೀರ ತಮ್ಮ ಚಿತ್ರ ಏನಿದೆ, ನನ್ಗೆ ಶೂಟಿಂಗ್ ನಡೆಯೋ ಟೈಮ್ನಲ್ಲಿ ಪ್ರತಿಯೊಂದು ಡಾಕ್ಟರ್ ಸೂರಿ ನಿರ್ದೇಶಕರು, ನನ್ನ ಕುಟುಂಬಕ್ಕೆ ಬಹಳ ಆತ್ಮೀಯರು. ಹಾಗಾಗಿ ನನಗೆ ಎಲ್ಲಾ ವಿಷಯ ತಿಳಿಸ್ತಾ ಇದ್ರು. 100ಕ್ಕೆ 100 ಇವಾಗ ಏನ್ ನಾವು ಟೀಚರ್ನ ಬಿಡುಗಡೆ ಮಾಡ್ತೀವೋ ಬಗ್ಗೆ ನಾನು ಹೇಳ್ತಾ ಇದ್ದೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾವ ರೀತಿ ಪ್ಯಾನ್ ಇಂಡಿಯಾ ಸ್ಟಾರ್ಸ್ ಅಂತ ನಾವು ಹೇಳ್ತಾ ಇದ್ದೀವೋ, ಬರೋ ದಿವಸಗಳಲ್ಲಿ ಪ್ಯಾನ್ ವರ್ಲ್ಡ್ ಸ್ಟಾರ್ಸ್ ಕೂಡ ಕನ್ನಡಿಗರು ಆಗ್ಬಿಡ್ತಾರೆ, ಅದರಲ್ಲಿ ಡೌಟ್ ಏನೂ ಇಲ್ಲ. ಥ್ಯಾಂಕ್ ಯು ಸರ್. ಇವತ್ತು ಯಶ್ ಆಗಿರ್ಬೋದು,
ಇವತ್ತು ಧ್ರುವ ಸಜ್ಜ ಆಗಿರ್ಬೋದು, ರಿಷಬ್ ಸಿಟಿ ಆಗಿರ್ಬೋದು, ನಂತರ ಶ್ರೀಮುರಳಿ ಆಗಿರ್ಬೋದು, ನಾವೆಲ್ಲರೂ ಕೂಡ ಇನ್ನು ಮುಂದೆ ನಮ್ಮ ಕರ್ನಾಟಕದ ಕಲಾವಿದರು ಪ್ಯಾನ್ ವರ್ಲ್ಡ್ ಸ್ಟಾರ್ಸ್ ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.